ಮೈಸೂರು ಚಾಮರಾಜನಗರವನ್ನ ಬಹಳ ಪ್ರತಿಷ್ಠೆಯ ಕಣ ಅಂತ ತಗೊಂಡಿರೋ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲೇ ವಾಸ್ತವ್ಯವನ್ನು ಹೂಡೋದ್ರ ಮುಖಾಂತರ ಚುನಾವಣಾ ತಂತ್ರಗಾರಿಕೆಗೆ ಮುಂದಾಗ್ತಾ ಇದ್ದಾರೆ ರೆಸ್ಟ್ ನೆಪದಲ್ಲಿ ರೆಸಾರ್ಟ್ಗೆ ತೆರಳಿ ತೆರಳಿರುವಂತಹ ಸಿಎಂ ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ಕೇವಲ ಶಾಸಕರು ಮತ್ತು ಪ್ರಮುಖರ ಮುಖಂಡರ ಭೇಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಮೈಸೂರು ಚಾಮರಾಜನಗರ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಇಂಚಿಂಚು ಮಾಹಿತಿ ಕಲೆ ಹಾಕೋಕೆ ಸೂಚನೆ ಕೊಟ್ಟಿದ್ದು ಸಿದ್ದರಾಮಯ್ಯ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಿಸೋಕೆ ಟಾಸ್ಕ್ ಕೊಡಲಿದ್ದಾರೆ ನೆನೆ ಭಾನುವಾರ ಇಡೀ ದಿನ ಒಂದು ಸುತ್ತಿನ ಶಾಸಕರು ಹಾಗೂ ಮುಖಂಡರು ಸಭೆ ನಡೆಸಿರುವ ಸಿಎಂ ರೆಸಾರ್ಟ್ನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ರಣತಂತ್ರ ರೂಪಿಸಲಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಅವರನ್ನ ಅಖಾಡಕ್ಕಿಳಿಸಿದ ಪರಿಣಾಮ ಚುನಾವಣಾ ಪ್ರಚಾರದ ವೇಳೆ ವ್ಯಕ್ತಿಗತವಾಗಿ ಮಾತಾಡದಂತೆ ಹಾಗೂ ಯದುವೀರ್ ಬಗ್ಗೆ ಮಾತನಾಡುವ ವೇಳೆ ಶಾಸಕರಿಗೆ ಮುಖಂಡರಿಗೆ ಎಚ್ಚರಿಕೆ ವಹಿಸುವಂತೆ ಕಿವಿ ಮಾತು ಕೂಡ ಹೇಳ್ತಾರೆ ಎಲ್ ಮಾಜಿ ಸಂಸದರು ಅವರು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಅಧ್ಯಕ್ಷರುಗಳು